ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವಪ್ನ ಲೋಕಾ ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬಾ ದಿನ ಆಗೋಯ್ತು ನಾನೊಂದು ಬ್ಯಾಕಪ್ ಇದ್ದ ವೀಡಿಯೋನ ಮೊನ್ನೆ ಪೋಸ್ಟ್ ಮಾಡಿದ್ದೆ ಅದು ಬಿಟ್ಟರೆ ತುಂಬಾ ದಿನ ಆಯಿತು ಆ ವೀಡಿಯೋಸ್ ಮಾಡಿ ತುಂಬ ದಿನ ಆದಮೇಲೆ ಫೋನ್ ಮುಂದೆ ಮಾತಾಡ್ತಿರೋದು ಯಾವ ಥರ ಅನ್ನಿಸ್ತಿದೆ ಅಂದರೆ ಫಸ್ಟ್ ಟೈಮ್ ನಾನೇನೋ ಫೋನ್ ಮುಂದೆ ಮಾತಾಡ್ತಿದ್ದೀನೋ ಮಾತಾಡ್ತಿದ್ದೀನೇನೋ ಅನ್ನೋ ಥರ ಒಂದು ಫೀಲ್ ಬರ್ತಾ ಇದೆ ಓಕೆ ಬನ್ನಿ ನಾವು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಒಂದು ಮೋಟಿವೇಶ್ನಲ್ ವೀಡಿಯೋ ಅಂತಲೇ ಹೇಳ್ಬೋದು ಏನಂತ ಹೇಳಿದ್ರೆ ಕೆರಿಯರ್ ಗೈಡೆನ್ಸ್ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಅಂದರೆ ನನಗೆ ಜಾಸ್ತಿ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನನಗೇನು ಗೊತ್ತು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಇವಾಗ ಇನ್ನೇನು ಸೆಕೆಂಡ್ ಪಿ ಯು ರಿಸಲ್ಟ್ ಆಲ್ರೆಡಿ ಬಂದಾಗಿದೆ ಆ್ಯಂಡ್ ಟೆಂತ್ ರಿಸಲ್ಟ್ ಇನ್ನೇನು ಬರುತ್ತೆ ಆ್ಯಂಡ್ ಇವತ್ತು ಮೇ ಫೋರ್ತ್ ಇವತ್ತು ನಾನು ವೀಡಿಯೋನ ಮಾಡ್ತಾ ಇರೋದು ಇವತ್ತು ಅಂತ ಕೂಡ ಆ ನ್ಯೂಸಲ್ಲೆಲ್ಲ ಇತ್ತು ರಿಸಲ್ಟ್ ಇನ್ನು ಯಾವತ್ತೋ ಗೊತ್ತಿಲ್ಲ ಟೆಂತದು ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಗೈಡೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ನಮ್ಗೆ ಕರೆಕ್ಟ್ ಆದಂತ ಗೈಡೆನ್ಸ್ ಇದ್ರೆ ನಾವು ಮುಂದೆ ಏನಾದ್ರೂ ಮಾಡ್ಬೋದು ಸೊ ಇವಾಗ ಇವತ್ತು ನಾನು ಗೈಡೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಂದರೆ ನಾನು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತೀನಿ ಅಂತಲ್ಲ ನನ್ನ ಹತ್ರ ಏನು ನಾಲೆಜ್ ಇದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ದಟ್ ಅದರಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು ಅಂದರೆ ಏನು ಅನ್ನೋದು ಮುಂದೆ ಏನು ಅನ್ನೋದು ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು ಇವಾಗ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಆಪ್ಷನ್ಸ್ ಬಗ್ಗೆ ಗೊತ್ತಿರಲ್ಲ ಅಂಥದ್ರ ಬಗ್ಗೆ ನಾನಿವಾಗ ಸ್ವಲ್ಪ ಮಾತಾಡ್ತೀನಿ ಇನ್ನೇನು ಟೆಂತ್ ರಿಸಲ್ಟ್ ಬರುತ್ತೆ ಟೆಂತ್ ರಿಸಲ್ಟ್ ಬಂದಾಗ ಎಷ್ಟೊಂದು ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ಬೋದು ಫಸ್ಟ್ ಕ್ಲಾಸಲ್ಲಿ ಆಗ್ಬೋದು ಸೆಕೆಂಡ್ ಕ್ಲಾಸಲ್ಲಿ ಲಿಜಸ್ ಈ ಥರ ಆಗ್ಬೋದು ಅಂಡ್ ಕೆಲವೊಬ್ರು ಫೇಲ್ ಕೂಡ ಆಗ್ಬೋದು ಅದರಿಂದ ಯಾರು ಕೂಡ ತಪ್ಪು ನಿರ್ಧಾರಗಳನ್ನ ತೊಗೊಳ್ಳೋದಾಗ್ಲಿ ಅಥವಾ ಡಿಪ್ರೆಷನ್ಗೆ ಒಳಗಾಗೋದಾಗ್ಲಿ ಈ ಥರ ಎಲ್ಲ ಮಾಡೋದು ಮಾಡಬಾರ್ದು ಯಾಕಂತ ಹೇಳಿದ್ರೆ ಲೈಫಲ್ಲಿ ಇನ್ನೊಂದು ಆಪರ್ಚುನಿಟೀಸ್ ಇದೆ ಯಾಕಂತ ಹೇಳಿದ್ರೆ ಇವಾಗ ಟೆಂತ್ ಇವಾಗ ಫೇಲ್ ಅದವ್ರಿಗೆ ಇನ್ನೊಂದು ಸಪ್ಲಿಮೆಂಟ್ ಅನ್ನೋದಿದೆ ಡೆಫಿನೆಟಾಗಿ ಅದರಲ್ಲಿ ಪಾಸ್ ಮಾಡ್ಕೊಬೋದು ಆ್ಯಂಡ್ ಏನಂತ ಹೇಳಿದ್ರೆ ಲೈಫಲ್ಲಿ ಎಷ್ಟೊಂದು ಜನ ಟೆಂತ್ ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಮಾಡ್ಕೊಂಡವರು ಫ್ಯೂಚರಲ್ಲಿ ತುಂಬ ದೊಡ್ಡ ದೊಡ್ಡ ಪೊಸಿಷನಿಗೆ ಹೋಗಿದ್ದಾರೆ ಇಲ್ಲ ಅಂತಲ್ಲ ಎಲ್ಲ ಟಾಪಲ್ಲಿ ಬಂದವರು ಮಾತ್ರ ಒಳ್ಳೆ ಜಾಬ್ ಸಿಗುತ್ತೆ ಅವ್ರು ಮಾತ್ರ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅಂತಲ್ಲ ಆ್ಯಂಡ್ ಈ ಥರ ಕಡಿಮೆ ಮಾರ್ಕ್ಸ್ ಇರೋರು ಕೂಡ ಆಗಿ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಆದ್ದರಿಂದ ಡಿಪ್ರೆಷನ್ಗೆ ಹೋಗೋದಾಗ್ಲಿ ಆ ರಾಂಗ್ ಡಿಸಿಷನ್ನ ತೊಗೊಳ್ಳೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಹೇಳ್ತೀನಿ ಆ್ಯಂಡ್ ಇವಾಗ ನಾವು ಟೆಂತ್ ಆದಮೇಲೆ ನೆಕ್ಸ್ಟ್ ಏನೇನು ಅಪರ್ಚುನಿಟೀಸ್ ಇದೆ ಅಂತ ಹೇಳಿ ನೋಡೋಣ ಓಕೆ ಇವಾಗ ಟೆಂತ್ ಆದಮೇಲೆ ನೆಕ್ಸ್ಟ್ ಏನು ಅಪರ್ಚುನಿಟೀಸ್ ಇದೆ ಅಂತ ಹೇಳಿ ನೋಡೋಣ ಎಲ್ಲರಿಗೂ ಹಾಗೆ ಟೆಂತ್ ಆದಮೇಲೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅಂತ ಹೇಳಿ ಮೂರು ಏನು ಹೇಳೋದು ಮೂರು ಬ್ರಾಂಚಸ್ ಅಂತ ಹೇಳ್ತೀವಿ ಮೂರು ಡಿವಿಷನ್ಸ್ ಇದೆ ಇದು ಎರಡು ವರ್ಷ ಇರುತ್ತೆ ಅಂದರೆ ಟೂ ಇಯರ್ಸ್ ಕೋರ್ಸ್ ಅಂತಲೇ ಹೇಳ್ಬೋದು ಇದನ್ನ ಇದರಲ್ಲಿ ಇವಾಗ ಆರ್ಟ್ಸ್ ಅಂತ ಹೇಳಿದ್ರೆ ಲೈಕ್ ಹಿಸ್ಟ್ರಿ ಅದರಲ್ಲಿ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಎಕನಾಮಿಕ್ಸ್ ಈ ಥರ ನಮಗೆ ಸೋಷಲಜಿ ಈ ಥರ ಈ ಥರ ಸಬ್ಜೆಕ್ಟ್ಸ್ಗಳಿರುತ್ತೆ ಕಾಮರ್ಸ್ ಅಂದರೆ ಅಕೌಂಟ್ಸ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಆ್ಯಂಡ್ ಸ್ವಲ್ಪ ಕಂಪ್ಯೂಟರ್ ರಿಲೇಟೆಡ್ ಅದೆಲ್ಲ ಇರುತ್ತೆ ಅದರಲ್ಲೂ ಕೂಡ ಹಿಸ್ಟ್ರಿ ಕೂಡ ಇರುತ್ತೆ ಆ್ಯಂಡ್ ಈ ಥರ ಎಲ್ಲ ಇರುತ್ತೆ ಸೈನ್ಸ್ ಅಂತ ಹೇಳಿದ್ರೆ ಫುಲಿ ಮೆಡಿಕಲ್ ರಿಲೇಟೆಡ್ ಇವಾಗ ಕೆಮಿಸ್ಟ್ರಿ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಈ ಥರ ಅದರ ರಿಲೇಟೆಡ್ ಇರುತ್ತೆ ಎಷ್ಟೊಂದು ಜನ ಟಾಪಸ್ ಎಲ್ಲರೂ ಏನನ್ಕೊ ಎಲ್ಲರೂ ಏನು ಅನ್ಕೊಂತಾರೆ ಅಂತ ಹೇಳಿದರೆ ಟಾಪರ್ಸ್ ಎಲ್ಲ ಸೈನ್ಸ್ ಸೆಲೆಕ್ಟ್ ಮಾಡ್ಕೊತಾರೆ ಆ ಮಧ್ಯದಲ್ಲಿ ಬಂದವರೆಲ್ಲ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊತಾರೆ ತುಂಬ ಕಡಿಮೆ ಬಂದವರೆಲ್ಲ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊತಾರೆ ಅಂತ ಹಾಗೇನಿಲ್ಲ ಎಷ್ಟೊಂದು ಜನ ಟಾಪರ್ಸ್ ಕೂಡ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊತಾರೆ ಎಷ್ಟೊಂದು ಜನ ಟಾಪರ್ಸ್ ಕೂಡ ಆರ್ಟ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಅದರಲ್ಲಿ ಇರುವಂಥ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾವು ಆರ್ಟ್ಸ್ ತೊಗೊಂಡವ್ರಿಗೆ ಏನೇನು ಆಪ್ಷನ್ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ನಾನು ಕೂಡ ಬರೆದಿಟ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನನಗೂ ಕೂಡ ಅಷ್ಟೊಂದು ನೆನಪಿರಲ್ಲ ಆದ್ದರಿಂದ ಇವಾಗ ನಾವು ಟೆಂತ್ ಆದಮೇಲೆ ಆರ್ಟ್ಸ್ ತೊಗೊಂಡ್ರೆ ಫ್ಯೂಚರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿ ನೋಡೋಣ ಯಾಕಂತ ಹೇಳಿದ್ರೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತೇಳಿ ನಾವು ನಮ್ಮ ಫ್ಯೂಚರಲ್ಲಿ ಏನು ಆಗಬೇಕು ಅನ್ನೋದನ್ನ ನಾವು ಫಸ್ಟೇ ಡಿಸೈಡ್ ಮಾಡಿರಬೇಕು ಯಾಕಂತ ಹೇಳಿದ್ರೆ ನಾವು ಟೆಂತ್ ಆದಮೇಲೆ ನೆಕ್ಸ್ಟ್ ಏನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದ್ರ ಮೇಲೇ ನಮ್ಮ ಫ್ಯೂಚರ್ ಇವಾಗ ನಾವು ಏನು ನಾವು ಲಾಯರ್ ಆಗಬೇಕಾ ನಾವು ಆಬ್ವಿಯಸ್ಲಿ ಆರ್ಟ್ಸ್ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಆ ಥರ ಏನಾದರೂ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಾ ನಾವು ಕಾಮರ್ಸೇ ಸೆಲೆಕ್ಟ್ ಮಾಡ್ಕೊಬೇಕು ನಾವೇನಾದರೂ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಿ ಕಾಮ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತೆಲ್ಲ ಎಷ್ಟೊಂದು ಜನ ಮಾಡ್ತಾರೆ ಬಟ್ ನಮಗೆ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ನಾವು ಫಸ್ಟ್ ಇವಾಗ ಟೆಂತ್ ಆದಮೇಲೆ ಏನು ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ಫಸ್ಟೇ ನಾವು ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಇವಾಗ ನಾನು ಆರ್ಟ್ಸ್ ತೊಗೊಂಡ್ರೆ ನಮಗೆ ಫ್ಯೂಚರಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ ಅಂತ ಹೇಳಿ ಹೇಳ್ತೀನಿ ಎಲ್ಲರಿಗೂ ಗೊತ್ತಿದೆ ಬಿ ಎ ಮಾಡಿ ಮಾಡ್ತೀವಿ ಅಂತ ಹೇಳಿ ಬಿ ಎ ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳಿ ಅದರಲ್ಲಿ ಇವಾಗ ಬಿ ಎ ಇನ್ ಎಕನಾಮಿಕ್ಸ್ ಬಿ ಎನ್ ಇಂಗ್ಲೀಷ್ ಬಿ ಏನ್ ಜಿಯೋಗ್ರಫಿ ಬಿ ಏನ್ ಹಿಸ್ಟ್ರಿ ಅಂತ ಹೇಳಿ ಹೇಳ್ತಾರೆ ಬಿ ಎ ಇನ್ ಕನ್ನಡ ಅಂತೆಲ್ಲ ಹೇಳಿ ಅದು ಬಿಟ್ಟು ನಮ್ಗೆ ಇವಾಗ ಆರ್ಟ್ಸಲ್ಲಿ ಇನ್ನೊಂದು ಆಪ್ಷನ್ ಅಂದರೆ ಬಿ ಎ ಇನ್ ಜರ್ನಲಿಸಮ್ ಜರ್ನಲಿಸಮ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಮೀಡಿಯಾ ರಿಲೇಟೆಡ್ ಇವಾಗ ನಾವು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರೆಯೋದಾಗಿರ್ಬೋದು ಅಂಥದ್ದು ತುಂಬ ಜನಕ್ಕೆ ಅಂತ ಇಂಟ್ರೆಸ್ಟ್ ಇರುತ್ತೆ ನ್ಯೂಸ್ ಪೇಪರಲ್ಲಿ ಏನಾದರೂ ಬರೆಯೋದಿರ್ಬೋದು ಅಥವಾ ಆ ನ್ಯೂಸಲ್ಲಿ ನ್ಯೂಸ್ ಓದಬೇಕು ಅನ್ನೋದಿರ್ಬೋದು ಅಥವಾ ನ್ಯೂಸ್ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದಿರ್ಬೋದು ಅದೇನಾದರೂ ನಮ್ಮ ಮೈಂಡಲ್ಲಿ ಇವಾಗ ನಾವು ಮುಂಚೆಯಿಂದಲೇ ನಮಗಿದ್ರೆ ನಾವು ಬೆಸ್ಟ್ ನಮಗೆ ಅಂತ ಹೇಳಿದ್ರೆ ಬಿ ಎ ಇನ್ ಜರ್ನಲಿಸಮ್ ಬಿಕಾಸ್ ಅದರಲ್ಲಿ ನಮಗೆ ಎಲ್ಲ ಥರದ್ದು ಮುಂಚೆನೇ ನಮಗೆ ಆಪ್ ಆಪ್ಷನ್ಸ್ ಎಲ್ಲ ಸಿಗುತ್ತಲ್ವ ಅಂದರೆ ಎಲ್ಲಾನು ಅವ್ರು ಹೇಳ್ಕೊಡೋದ್ರಿಂದ ಆ ಡಿಗ್ರಿನ ನಾವು ಮಾಡ್ಕೊಳ್ಳೋದು ಒಳ್ಳೆಯದು ಇದೊಂದು ಆಪ್ಷನ್ ಬಿ ಎ ಎ ಇನ್ ಆರ್ಟ್ಸ್ ಅದೊಂದು ಆಪ್ಷನ್ ಅದು ಬಿಟ್ಟರೆ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ ಅದೊಂದು ಆಪ್ಷನ್ ಅದು ಬಿಟ್ಟರೆ ನೆಕ್ಸ್ಟ್ ಇದು ಬಿ ಎ ಇನ್ ಜರ್ನಲಿಸಮ್ ಇವಾಗ ಲೆಕ್ಚರ್ಸ್ ಆಗೋಕ್ಕೆ ಇಷ್ಟ ಇಲ್ಲ ಟೀಚರ್ಸ್ ಆಗಕ್ಕೆ ಇಷ್ಟ ಇಲ್ಲ ಈ ಥರ ಬೇರೆ ಏನೋ ಇಷ್ಟ ಇಲ್ಲ ಅಂತ ಹೇಳೋರು ಈ ಥರ ಬಿ ಎ ಇನ್ ಜರ್ನಲಿಸಮ್ ಮಾಡ್ಬೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಬಿ ಎ ಇನ್ ಫೈನ್ ಆರ್ಟ್ಸ್ ಅಂತ ಕೂಡ ಒಂದಿದೆ ಬಿ ಎ ಇನ್ ಫೈನ್ ಆರ್ಟ್ಸ್ ಅಂತ ಹೇಳಿದ್ರೆ ಆರ್ಟ್ಸ್ ಅಂತ ಹೇಳಿದರೆ ಲೈಕ್ ಇವಾಗ ನಮಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು ಸಿಂಗಿಂಗಲ್ಲಿ ಇರ್ಬೋದು ಡ್ಯಾನ್ಸಿಂಗಲ್ಲಿ ಇರ್ಬೋದು ಅದರ ರಿಲೇಟೆಡ್ ಒಂದು ಕೋರ್ಸ್ ಇರುತ್ತೆ ಅದು ಬಿ ಎ ಇನ್ ಫೈನ್ ಆರ್ಟ್ಸ್ ಅಂತ ಹೇಳಿ ಇವಾಗ ಯಾರಿಗಾದರೂ ಪೇಂಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋರಾಗಿರ್ಬೋದು ಡಾನ್ಸಲ್ಲಿ ಸಿಂಗಿಂಗಲ್ಲಿ ಎಲ್ಲ ಇರೋರು ಈ ಆಪ್ಷನ್ನ ಡೆಫಿನೆಟಾಗಿ ಚೂಸ್ ಮಾಡ್ಕೊಬೋದು ಏನಿದೆ ಅಂತ ಹೇಳಿದರೆ ಬಿ ಎ ಇನ್ ಡಿಸೈನ್ ಇನೋವೇಶನ್ ಅಂತ ಹೇಳಿದೆ ಬಿ ಎ ಇನ್ ಡಿಸೈನ್ ಇನೋವೇಶನ್ ಅಂತ ಹೇಳಿದ್ರೆ ನಮಗೆ ಏನು ಹೇಳೋದು ಆ್ಯನಿಮೇಷನ್ ರಿಲೇಟೆಡ್ ಎಲ್ಲ ಇರುತ್ತಲ್ವ ಇವಾಗ ನಮಗೇನಾದರೂ ಆ್ಯನಿಮೇಷನ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಇವಾಗ ಎಷ್ಟೊಂದು ಜನ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ ಆ್ಯನಿಮೇಷನ್ ವಿಡಿಯೋಸೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ಥರದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನೀವು ಬಿ ಎ ಇನ್ ಡಿಸೈನ್ ನ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಬೋದು ಅದರಲ್ಲಿ ವಿಜುವಲ್ ಎಫೆಕ್ಟ್ಸ್ ಕೊಡೋದಾಗಿರ್ಬೋದು ಮತ್ತು ಈ ಥರ ಅದು ಕೂಡ ನಮ್ಮ ಈ ಥರ ನಾವು ಮೀಡಿಯಾಕ್ಕೆ ರಿಲೇಟೆಡೇ ಬರುತ್ತೆ ಅಂದರೆ ಅದು ಕೂಡ ಮೀಡಿಯಾ ರಿಲೇಟೆಡೇ ಬರುತ್ತೆ ಯಾಕಂತ ಹೇಳಿದರೆ ಇವಾಗ ಆ್ಯನಿಮೇಷನ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಕೊಡೋದು ಇದೆಲ್ಲ ಮೀಡಿಯಾ ರಿಲೇಟೆಡೇ ಬರುತ್ತೆ ಸೊ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ಈ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಓಕೆ ಏನಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್ ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಇದು ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್ ಏನಿದೆ ಇದು ಬರೀ ಬಿ ಎ ಓದೋದವ್ರಲ್ಲ ಬಿ ಕಾಮ್ ಓದೋರು ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಸೈನ್ಸಲ್ಲಿ ಯಾವುದು ಬಿ ಎಸ್ ಸಿ ಯಾವ್ದು ಮಾಡ್ದವ್ರು ಬಿ ಸಿ ಎ ಯಾವ್ದು ಮಾಡ್ದವ್ರು ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಬೋದು ಇಂಟ್ರೆಸ್ಟ್ ಅನ್ನೋದಿದ್ರೆ ಆಯಿತು ಇವಾಗ ಎಷ್ಟೊಂದು ಜನಕ್ಕೆ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಇವಾಗ ತುಂಬಾ ಸ್ಕೋಪ್ ಇರುವಂಥ ಒಂದು ಕೋರ್ಸ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಬರ್ತಾ ಇದೆ ಸೊ ಅಂಥ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇರೋದು ಇವಾಗ ಒಂದು ಬಟ್ಟೆ ಡಿಸೈನ್ ಮಾಡೋದಾಗಿರ್ಬೋದು ಈ ಥರ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇರೋರು ನಾವು ಇದನ್ನ ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತಲೇ ಹೇಳಿ ಕೋರ್ಸ್ ಇದೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇನ್ನು ಇವಾಗ ಅಂತೂ ಇಂಟೀರಿಯರ್ ಡಿಸೈನಿಂಗ್ ಇಂಟೀರಿಯರ್ ಡಿಸೈನಿಂಗ್ ಅಂತೂ ತುಂಬಾ ಇವಾಗ ಇದೆ ಯಾಕಂತ ಹೇಳಿದರೆ ಇವಾಗ ನಾವು ಎಷ್ಟೊಂದು ಜನ ಅಂದ್ಕೊಳ್ತೀವಿ ಸಿವಿಲ್ ಇಂಜಿನಿಯರ್ಸೇ ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡ್ತಾರೆ ಯಾಕಂದರೆ ಅವರೇ ಮನೆ ಕಟ್ಟೋಕೆ ಪ್ಲ್ಯಾನ್ ಎಲ್ಲ ಹಾಕ್ತಾರಲ್ಲ ಸೊ ಅವರೇ ಮಾಡ್ತಾರೆ ಅಂಥೇಳಿ ಅಲ್ಲ ಅದಕ್ಕೆ ಸಪ್ರೇಟಾಗಿ ಕೋರ್ಸ್ ಇದೆ ಅಂದರೆ ಇವಾಗ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸೇ ಇದೆ ಸೊ ಅದರ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಮಾಡಿದವರೇ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಮಾಡೋದು ಅದರಿಂದ ಅದಕ್ಕೂ ಕೂಡ ತುಂಬಾ ಸ್ಕೋಪ್ ಇರೋದ್ ಇರೋದ್ರಿಂದ ನಾವು ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನಿಂಗ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಅಂದರೆ ಅದು ಆರ್ಟ್ಸ್ ತೊಗೊಂಡವರು ಕಾಮರ್ಸ್ ತಗೊಂಡವರು ಯಾರು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ಅದು ಇಂಟ್ರೆಸ್ಟ್ ಇದ್ದರೆ ಯಾರು ಬೇಕಾದರೂ ಕೂಡ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಇನ್ನೊಂದು ಬಿ ಎಸ್ ಡಬ್ಲ್ಯೂ ಅದು ಕೂಡ ಎಲ್ಲ ಕಡೆ ಕಾಮನ್ ಆಗಿ ಇವಾಗ ಸೋಷಲ್ ವರ್ಕಲ್ಲಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತವರು ಬಿ ಎಸ್ ಡಬ್ಲ್ಯೂನ ಚೂಸ್ ಮಾಡ್ಕೊಂತಾರೆ ಬಿ ಎಸ್ ಡಬ್ಲ್ಯೂ ಅಂದರೆ ಬ್ಯಾಚುಲರ್ ಆಫ್ ಸೋಷಲ್ ವರ್ಕ್ ಅಂತ ಹೇಳಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ ಬಿ ಎ ಮಾಡಿ ಬಿ ಎಸ್ ಡಬ್ಲ್ಯೂ ಕೂಡ ಮಾಡ್ತಾರೆ ಅದರಲ್ಲಿ ಮಾಸ್ಟರ್ಸ್ ಕೂಡ ಇದೆ ಎಮ್ ಎಸ್ ಡಬ್ಲ್ಯೂ ಅಂತ ಹೇಳಿ ಎಷ್ಟೊಂದು ಜನ ಇವಾಗ ಸೋಷಲ್ ವರ್ಕ್ಸ್ ಮಾಡಿ ಮಾಡ್ತಾರೆ ಮತ್ತು ಎಷ್ಟೊಂದು ಜನಕ್ಕೆ ಇವಾಗ ಅನಾಥಾಶ್ರಮ ನಡೆಸಬೇಕು ಅಂತ ಇರುತ್ತೆ ಈ ಥರದೆಲ್ಲ ಇಂಟೆನ್ಷನ್ ಇರೋರು ಈ ನ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಇನ್ನೊಂದು ಬ್ಯಾಚುಲರ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಇದೆ ಬ್ಯಾಚುಲರ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಇವಾಗ ಇವೆಂಟ್ಸ್ ಅಂತೇಳಿ ಇವಾಗ ಮ್ಯಾರೇಜ್ ಆಗಿರ್ಬೋದು ನೇಮಿಂಗ್ ಸೆರಮನಿ ಬರ್ತ್ಡೇ ಬಿ ಶವರ್ ಎಲ್ಲ ಇವೆಂಟ್ಸಲ್ಲೂ ಕೂಡ ಇವಾಗ ಡೆಕೋರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ಎಲ್ಲ ಕಡೆ ಎಲ್ಲ ಅದರಲ್ಲೂ ನೋಡಿರ್ತೀರ ಡೆಕೋರೇಷನ್ ಮತ್ತು ಇವಾಗ ಎಲ್ಲರೂ ಏನಂತ ಹೇಳಿದ್ರೆ ಅವರು ಓಡಾಡೋದಾಗ್ಲಿ ಅಂಥದ್ದೆಲ್ಲ ಯಾರು ಇಷ್ಟನೇ ಪಡಲ್ಲ ನಾವು ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ ನಾವು ಕೂಡ ಅಷ್ಟೇ ಫ್ರೀ ಆಗಿ ಫಂಕ್ಷನ್ನ ಫುಲ್ ಎಂಜಾಯ್ ಮಾಡಬೇಕು ಅನ್ನೋದೇ ಇವಾಗ ಎಲ್ಲರದ್ದು ಇಂಟೆನ್ಷನ್ ಇರುತ್ತೆ ಅದರಿಂದ ನಾವು ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿರ್ತಾರೆ ಅವರಿಗೆ ಈ ಥರ ಒಂದು ಇದನ್ನ ಕೊಟ್ಬಿಟ್ರೆ ಇವಾಗ ಒಂದು ಫಂಕ್ಷನ್ದು ಇದನ್ನು ಅವ್ರಿಗೆ ವಹಿಸ್ಬಿಟ್ರೆ ಫುಲ್ ಅವರೇ ಮಾಡ್ಕೊಳ್ತಾರೆ ಹಾಂ ನಮಗೇನೂ ರಿಸ್ಕ್ ಇರೋಲ್ಲ ಅಂತ ಅಮೌಂಟ್ ಪೇ ಮಾಡಿಬಿಟ್ರೆ ಆಯಿತು ಸೊ ಬ್ಯಾಚುಲರ್ ಆಫ್ ಸೊ ಬ್ಯಾಚುಲರ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಒಂದು ಕೋರ್ಸ್ ಇದೆ ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇವಾಗ ನಾನು ಏನು ಹೇಳಿದೆ ಇಂಟೀರಿಯರ್ ಡಿಸೈನ್ ಅಂತ ಹೇಳಿ ಅದೇ ಥರ ಸೆರಾಮಿಕ್ ಡಿಸೈನ್ ಅಂತ ಹೇಳಿ ಒಂದು ಕೋರ್ಸ್ ಕೂಡ ಇದೆ ಸೆರಾಮಿಕ್ ಡಿಸೈನ್ ಅಂತ ಹೇಳಿದ್ರೆ ನಾವು ಇವಾಗ ಸೆರಾಮಿಕ್ ಕಪ್ಸ್ ಸೆರಾಮಿಕ್ ಬೌಲ್ಸ್ ಅಂತ ಏನು ಹೇಳ್ತೀವಿ ಪಿಂಗಾಣಿ ವಸ್ತು ಅಂತ ಏನು ಹೇಳ್ತೀವಿ ಅದನ್ನು ಮಾಡುವಂಥ ಒಂದು ಕೋರ್ಸ್ ಅದ ಅದ್ರ ಕೋರ್ಸ್ ಕೂಡ ಇದೆ ಇದು ಹೇಳ್ತೀನಲ್ಲ ನ್ಯಾಷ್ನಲ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ ಅದು ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅಂದರೆ ಫೋರ್ ಇಯರ್ಸ್ ಕೋರ್ಸ್ ಇರುತ್ತೆ ಇದು ಇವಾಗಂತೂ ತುಂಬನೇ ಜನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಬಿ ಎ ಆಗಲಿ ಬಿ ಕಾಮ್ ಆಗಲಿ ಯಾ ಸೈನ್ಸ್ ಮಾಡಿದವರಾಗಲಿ ಯಾರಾದ್ ಯಾರಾದರೂ ಆಗಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದು ಕೂಡ ತುಂಬಾ ಇವಾಗ ಸ್ಕೋಪ್ ಇರೋವಂಥದ್ದು ಬಿಕಾಸ್ ಶೆಫ್ ಆಗೋದು ತುಂಬ ಜನದ ಡ್ರೀಮ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಸೈನ್ಸ್ ತಗೊಂಡವರು ನಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡವರು ಕೂಡ ಶೆಫ್ ಆಗಬೇಕು ಅಂತ ಹೇಳಿ ಈ ಥರ ಕೋರ್ಸ್ನ ಮಾಡಿದವರು ಇದ್ದಾರೆ ತುಂಬಾ ಲೈಕ್ ಇವಾಗ ಎಷ್ಟೊಂದು ಜನ ಇವಾಗ ಶೆಫ್ ಆಗಿ ಇವಾಗ ಆ ಕೋರ್ಸ್ನ ಮಾಡಿದವರು ಇವಾಗ ಬೇಕಿಂಗ್ ಹೋಮ್ ಬೇಕರ್ಸ್ ಆಗಿರೋದಾಗಿರಲಿ ಆ ಥರ ತುಂಬಾ ಆಪ್ಷನ್ಸ್ನೆಲ್ಲ ಇವಾಗ ನೋಡ್ಬೋದು ಓಕೆ ಈ ಥರ ಲೈಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಆರ್ಟ್ಸ್ ತೊಗೊಂಡವ್ರು ಕೂಡ ಮಾಡ್ಬೋದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರು ಕೂಡ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮಾಡ್ಬೋದು ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೂ ಕೂಡ ತುಂಬಾ ಹೈ ಸ್ಕೋಪ್ ಇದೆ ಅಂತಲೇ ಹೇಳ್ಬೋದು ಇದಿಷ್ಟು ಒಂದು ಕಡೆ ಆಪ್ಷನ್ಸ್ ಆದರೆ ನೆಕ್ಸ್ಟ್ ಇವಾಗ ನಾವು ಕಾಮರ್ಸ್ ಆಪ್ಷನ್ಸ್ಗೆ ಹೋಗೋಣ ಇವಾಗ ಕಾಮರ್ಸಲ್ಲಿ ಆಪ್ಷನ್ಸ್ ಬಂದು ಫಸ್ಟ್ ನಾವು ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಬಿ ಕಾಮ್ ಇದೆ ಬಿ ಬಿ ಎ ಇದೆ ಬಿ ಎಮ್ ಇದೆ ಬಿ ಸಿ ಎ ಇದೆ ಇದು ಅಲ್ಲದೆ ಇನ್ನೇನೇನಿದೆ ಅಂತ ಹೇಳಿ ಹೇಳ್ತೀನಿ ನಾನು ಬಿ ಎಲ್ಲಿ ಇನ್ನೊಂದು ಆಪ್ಷನ್ ಬಿಟ್ಬಿಟ್ಟೆ ಬಿ ಎಲ್ಲಿ ಎಲ್ ಎಲ್ ಬಿ ಕೂಡ ಮಾಡ್ತಾರೆ ಬಿ ಎ ಮಾಡಿ ಎಲ್ ಎಲ್ ಬಿ ಅಂದರೆ ಲಾಯರ್ ಆಗಕ್ಕೆ ಇಂಟ್ರೆಸ್ಟ್ ಇರೋರು ಚೆನ್ನಾಗಿ ವಾದ ಮಾಡೋರು ಎಲ್ ಎಲ್ ಬಿ ಕೂಡ ಮಾಡ್ತಾರೆ ಅದು ಕೂಡ ಫೋರ್ ಇಯರ್ಸ್ ಅದಾದ ಅದಾದಮೇಲೆ ಪ್ರಾಕ್ಟೀಸ್ ಅಂತೆಲ್ಲ ಹೇಳಿರುತ್ತೆ ಸೊ ಎಲ್ ಬಿ ಕೂಡ ಮಾಡ್ಬೋದು ಬಿ ಎ ಅಂತಲ್ಲ ಅದು ಬಿ ಕಾಮ್ ಮಾಡಿದವ್ರು ಕೂಡ ಮಾಡ್ಬೋದು ಬಟ್ ಅವ್ರು ಸ್ವಲ್ಪ ಬಿ ಎ ಮಾಡಿದವ್ರ್ಕಿಂತ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಷ್ಟೆ ಸಬ್ಜೆಕ್ಟ್ಸ್ಗಳು ಇವಾಗ ಸಬ್ಜೆಕ್ಟ್ಗಳು ಏನಿರುತ್ತೆ ಅದು ಸ್ವಲ್ಪ ಇವಾಗ ನಮಗೆ ರಿಲೇಟೆಡಾಗಿ ಇರುತ್ತೆ ಬಿ ಎ ಮಾಡಿದವ್ರಿಗೆ ಸ್ವಲ್ಪ ರಿಲೇಟೆಡಾಗಿರುತ್ತೆ ಬಿ ಕಾಮ್ ಮಾಡಿದವ್ರಿಗೆ ರಿಲೇಷನ್ ಇರೋಲ್ಲ ಅಂತ ಅಷ್ಟೆ ಓಕೆ ನೆಕ್ಸ್ಟ್ ಇವಾಗ ಹಾಂ ಬಿ ಕಾಮ್ ಬಗ್ಗೆ ಹೇಳೋದಾದರೆ ಬಿ ಕಾಮಲ್ಲಿ ಸಾರಿ ಇವಾಗ ನೆಕ್ಸ್ಟ್ ನಾವು ಕಾಮರ್ಸ್ ಬಗ್ಗೆ ಹೇಳೋದಾದ್ರೆ ಹಾಂ ಬಿ ಕಾಮ್ ಸೆಲೆಕ್ಟ್ ಮಾಡ್ಕೊತಾರೆ ಬಿ ಬಿ ಎ ಬಿ ಸಿ ಎ ಈ ಥರ ಅಕೌಂಟ್ಸ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇದರಲ್ಲಿ ಇನ್ನೂ ಕೂಡ ಕೆಲವೊಂದಷ್ಟು ಆಪ್ಷನ್ಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬಿ ಎ ಎಫ್ ಅಂತ ಹೇಳಿದೆ ಹಾಗಂದರೆ ಬ್ಯಾಚುಲರ್ ಆಫ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಅಂತ ಹೇಳಿ ಇವಾಗ ಅಕೌಂಟ್ಸಲ್ಲಿ ಮತ್ತು ಫೈನಾನ್ಸಲ್ಲಿ ಫಿನಾನ್ಸಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಬಂದು ಕಾಮರ್ಸಲ್ಲಿ ಬಿ ಎಫ್ ಎಮ್ ಅಂತ ಹೇಳಿದೆ ಎಫ್ ಎಮ್ ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಫೈನಾನ್ಸ್ ಇನ್ ಮಾರ್ಕೆಟ್ ಅಂತ ಹೇಳಿ ಅದು ಕೂಡ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಬಿಸ್ನೆಸ್ ರಿಲೇಟೆಡ್ ಆಪ್ಷನ್ ಅದರಲ್ಲಿ ಬಿಸ್ನೆಸ್ಸಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ನಾವೇನು ಕಾಮರ್ಸ್ ತಗೊಳ್ತೀವಿ ಅವರು ಈ ಆಪ್ಷನ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾರೆ ಓಕೆ ಅದು ನೆಕ್ಸ್ಟ್ ಬಿ ಬಿ ಎ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದೆ ಬಿ 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 ಎಮ್ ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ಥರ ಎಲ್ಲ ಇದೆ ಆ್ಯಂಡ್ ಇದೆಲ್ಲದರ ಜೊತೆಗೆ ಸಿ ಎ ಮತ್ತು ಸಿ ಎಸ್ ಅನ್ನೋ ಎರಡು ಆಪ್ಷನ್ ಇದೆ ಚಾರ್ಟೆಡ್ ಅಕೌಂಟೆಂಟ್ ಮತ್ತು ಕಂಪನಿ ಸೆಕ್ರೆಟ್ರಿ ಅಂತ ಹೇಳಿ ಎಷ್ಟೊಂದು ಸಿ ಎ ಮಾಡಬೇಕು ಅಂತ ಹೇಳಿರ್ತಾರೆ ನಂಗೆ ಗೊತ್ತಿರೋ ಹಾಗೆ ಸಿ ಎನ ಇವಾಗ ನಾವು ಬಿ ಕಾಮ್ ಮಾಡಿಕೊಂಡೇ ಸಿ ಎನು ಕೂಡ ಮಾಡ್ಕೊಬೋದು ಇನ್ನೊಂದು ಏನಂತ ಹೇಳಿದರೆ ಎಷ್ಟೊಂದು ಜನ ಸೆಕೆಂಡ್ ಯು ಓದುವಾಗಲೇ ಸಿ ಎ ಕೋಚಿಂಗ್ ಕೂಡ ತೊಗೊಂಡು ಸಿ ಎ ಎಕ್ಸಾಮ್ಸ್ ಕೂಡ ಬರಿತಾನೆ ಇರ್ತಾರೆ ಆ್ಯಂಡ್ ಬಿ ಕಾಮಲ್ಲಿ ಕೂಡ ಬಿ ಕಾಮ್ ತೊಗೊಂಡವರು ಕೂಡ ಸಿ ಎನ ತಗೊಂಡು ಅಂದರೆ ಸಪ್ ಸಿ ಎಕ್ಸಾಮ್ಸನ್ನ ಕಟ್ಬಿಟ್ಟು ಸಿ ಎ ಕೋಚಿಂಗ್ನ ತೊಗೊಂಡು ಎಕ್ಸಾಮ್ಸ್ನ ಬರಿತಿರ್ತಾರೆ ಸೊ ಅದು ಎಟ್ ಅ ಟೈಮ್ ಎರಡೂ ಕೂಡ ಮಾಡೋದರಿಂದ ಬೇಗ ಫಿನಿಷ್ ಆಗುತ್ತೆ ಅಂತ ಹೇಳಿ ಈ ಥರ ಕೂಡ ಆಪ್ಷನ್ಸ್ ಮಾಡ್ಬೋದು ಇಲ್ಲ ಇನ್ನು ಕೆಲವೊಬ್ಬರು ಬಿ ಕಾಮ್ ಫುಲ್ ಮುಗಿದ ಮೇಲೆ ಸಿ ಎನ ಮಾಡ್ತಾರೆ ಕೆಲವೊಬ್ರು ಬಿ ಕಾಮ್ ಜೊತೆ ಮಾಡ್ತಾರೆ ಕೆಲವೊಬ್ರು ಸೆಕೆಂಡ್ ಪಿ ಯು ಜೊತೆ ಮಾಡ್ತಾರೆ ಈ ಥರ ಡಿಗ್ರಿ ಜೊತೆನೂ ಕೂಡ ನಾವು ಸಿ ಎನ ಮಾಡ್ಕೊಂಡು ಹೋಗ್ಬೋದು ಅಥವಾ ಡಿಗ್ರಿ ಮುಗಿಸಿ ಆದಮೇಲೆ ಸಪ್ರೇಟಾಗಿ ನಾವು ಸಿ ಎ ಎಕ್ಸಾಮ್ಸನ್ನು ಬರಿತಾನೂ ಹೋಗ್ಬೋದು ಈ ಥರ ಆಪ್ಷನ್ಸ್ ಕೂಡ ಇದೆ ಇವಾಗ ನಮ್ಮ ಕೊಡಗಲ್ಲಿ ಗೊತ್ತಿಲ್ಲ ಕಡಿಮೆ ಅಂದ್ಕೊಳ್ತೀನಿ ಈ ಥರ ನಮ್ಮ ಬಿ ಕಾಮ್ ಜೊತೆ ಸಿ ಎ ಕೋಚಿಂಗ್ ಆಪ್ಷನ್ ಕಾಲೇಜಲ್ಲಿ ಕೋಚಿಂಗ್ ಆಪ್ಷನ್ಸ್ ಇರೋದು ಬಟ್ ಏನು ಇವಾಗ ಮೈಸೂರಾಗಿರ್ಬೋದು ಮ್ಯಾಂಗ್ಳೂರ್ ಇಲ್ಲೆಲ್ಲ ಏನಿದೆ ಇಲ್ಲೆಲ್ಲ ನಮಗೆ ಬಿ ಕಾಮ್ ಜೊತೆ ಸೇಮ್ ಕಾಲೇಜಲ್ಲಿ ಸಿ ಎ ಕೋಚಿಂಗ್ ಆಪ್ಷನ್ಸ್ ಕೂಡ ಸಿಗುತ್ತೆ ಸಿ ಎಕ್ಸಾಮ್ಸ್ ಕೂಡ ನಾವು ಅಲ್ಲೇ ಪೇಮ್ ಇವಾಗ ಬಿ ಕಾಮಿಗೆ ಸಪ್ರೇಟ್ ಫೀಸ್ ಇರುತ್ತೆ ಸಿ ಎಗೆ ಸಪ್ರೇಟ್ ಫೀಸ್ ಇರುತ್ತೆ ಸೊ ಅದನ್ನು ಕೂಡ ಎರಡನ್ನೂ ಕೂಡ ನಾವು ಎಟ್ ಎ ಟೈಮ್ ಮಾಡ್ಕೊಬೋದು ಅಂದರೆ ಅದು ಎರಡನ್ನೂ ಓದಿ ಎರಡನ್ನೂ ನಾವು ಎಟ್ ಎ ಟೈಮ್ ಮಾಡ್ಕೊಳ್ತೀವಿ ಅಂತ ಹೇಳೋಂಥ ಸ್ಟೂಡೆಂಟ್ಸ್ಗೆ ಈ ಆಪ್ಷನ್ ತುಂಬಾ ಬೆಸ್ಟ್ ಇಲ್ಲ ನಮಗೆ ಸಪ್ರೇಟ್ ಸಪ್ರೇಟಾಗೆ ಓದ್ತೀವಿ ಅಂತ ಹೇಳೋರು ಬಿಕಾಮ್ ಆದಮೇಲೇ ಸಿ ಎನ ಓದ್ಕೊಬೋದು ಆ ಥರ ಕೂಡ ಆಪ್ಷನ್ಸ್ ಇರುತ್ತೆ ಓಕೆ ಇವಾಗ ಇನ್ನು ನಾವು ಸೈನ್ಸಿಗೆ ಬಂದರೆ ಸೈನ್ಸಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಡಾಕ್ಟರ್ ಇಂಜಿನಿಯರ್ ಅದು ಬಿಟ್ಟರೆ ಬಿ ಎಸ್ ಸಿ ಬಿ ಸಿ ಎ ಈ ಥರ ಆಪ್ಷನ್ ಇದೆ ಬಿ ಸಿಯಲ್ಲಿ ಕೂಡ ನರ್ಸಿಂಗ್ ಅಂತೆಲ್ಲ ಹೇಳಿ ಆಪ್ಷನ್ ಇದೆ ಇವಾಗ ನರ್ಸಿಂಗಿಗೆ ತುಂಬಾ ಸ್ಕೋಪ್ ಇದೆ ಡಿಮ್ಯಾಂಡ್ ಇದೆ ನರ್ಸಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಸೆಕೆಂಡ್ ಪಿ ಯು ಆದಮೇಲೆ ಕೂಡ ನರ್ಸಿಂಗ್ ಮಾಡ್ಬೋದು ಇಲ್ಲ ಸೆಕೆಂಡ್ ಪಿ ಯು ಅಲ್ಲಿ ಸೈನ್ಸ್ ತೊಗೊಂಡವರು ನರ್ಸಿಂಗ್ ಮಾಡ್ಬೋದು ಆರ್ಟ್ಸ್ ತೊಗೊಂಡವರು ಮಾಡ್ಬೋದು ಇಲ್ಲ ಕಾಮರ್ಸ್ ತೊಗೊಂಡವ್ರು ಮಾಡ್ಬೋದು ಆ್ಯಂಡ್ ಇಲ್ಲ ನಾವು ಬಿ ಎಸ್ ಸಿ ಮಾಡ್ತೀವಿ ಅಂತ ಹೇಳಿದ್ರೆ ಬಿ ಎಸ್ ಸಿ ನರ್ಸಿಂಗ್ ಕೂಡ ಮಾಡ್ಬೋದು ಈ ಥರ ಆಪ್ಷನ್ ಇದೆ ನರ್ಸಿಂಗನ್ನ ನಾವು ಡಿಗ್ರಿ ಮಾಡಿದ್ಮೇಲೆ ಮಾಡಬೇಕು ಅಂತಿಲ್ಲ ಪಿ ಯು ಸಿ ಮಾಡಿ ಕೂಡ ನರ್ಸಿಂಗ್ನ ಮಾಡ್ಕೊಬೋದು ಈ ಥರ ಆಪ್ಷನ್ ಇದೆ ಆ್ಯಂಡ್ ಅದು ಬಿಟ್ಟರೆ ಇವಾಗ ಸಿ ಇ ಟಿ ಎಕ್ಸಾಮ್ ಬರೆದು ನಾವು ಇಂಜಿನಿಯರಿಂಗ್ ಮಾಡ್ಬೋದು ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಬರೀ ಒಂದು ಇಂಜಿನಿಯರಿಂಗ್ ಅಂತಲ್ಲ ಇಂಜಿನಿಯರಿಂಗಲ್ಲಿ ತುಂಬಾ ಬ್ರಾಂಚಸ್ ಅಂದರೆ ಆಪ್ಷನ್ಸ್ ಇರುತ್ತೆ ಸಿವಿಲ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು ಆಟೋಮೊಬೈಲ್ ಆಗಿರ್ಬೋದು ಈ ಥರ ಇನ್ನೂ ಕೂಡ ಬೇರೆ ಬೇರೆ ಕೂಡ ಆಪ್ಷನ್ಸ್ಗಳಿರುತ್ತೆ ಆಪ್ಷನ್ಸ್ ಕೂಡ ಇರುತ್ತೆ ಇಂಜಿನಿಯರಿಂಗಲ್ಲಿ ಆ್ಯಂಡ್ ಇವಾಗ ಕಾಮನ್ ಕಾಮನಾಗಿ ಎಲ್ಲ ಇಷ್ಟು ಆಗಿ ಇದಿಷ್ಟು ಆಪ್ಷನ್ಸ್ ಅಂತ ಹೇಳ್ಬೋದು ಸಿ ಇ ಟಿ ಬರೆದು ಸಿ ಇ ಟಿ ರ್ಯಾಂಕಿಂಗ್ ಮೇಲೆ ನಮಗೆ ನಾವು ನಮಗೆ ಕಾಲೇಜೆಲ್ಲ ಅಲರ್ಟ್ ಆಗುತ್ತೆ ಅದರ ಮೇಲೆ ನಮಗೆ ಕೋರ್ಸ್ ಕೂಡ ನಾವು ಕೇಳಿದ ಕಾಲೇಜಲ್ಲಿ ಕೇಳಿದ್ದ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಒಳ್ಳೆ ಸಿ ಟಿ ರ್ಯಾಂಕಿಂಗ್ ಇರಬೇಕು ಪ್ಲಸ್ ಒಳ್ಳೆ ಸ್ಕೋರ್ ಕೂಡ ಇರಬೇಕು ಸೆಕೆಂಡ್ ಪಿ ಯು ಅಲ್ಲಿ ಹಾಗೆ ನಮಗೆ ಕೇಳಿದ ಕಾಲೇಜು ಕೇಳಿದ್ದು ಕೋರ್ಸ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ ಕಾಲೇಜ್ ಅವ್ರು ಹೇಳಿದ ಕೋರ್ಸ್ಗೆ ಹೋಗಬೇಕಾಗತ್ತೆ ಅದಷ್ಟೇ ಅದು ಬಿಟ್ಟರೆ ನೆಕ್ಸ್ಟ್ ಡಾಕ್ಟರ್ ಡಾಕ್ಟರ್ಸ್ಗೆ ಕೂಡ ಎನ್ ಇ ಟಿ ನೆಟ್ ಅಂತ ಹೇಳಿ ಒಂದು ಎಕ್ಸಾಮ್ ಇದೆ ಅದಾದಮೇಲೆ ನಾವಿವಾಗ ಎಂ ಬಿ ಎಸ್ ಡಾಕ್ಟರ್ಸ್ ಮಾಡ್ತಾರೆ ಅದರಲ್ಲಿ ಕೂಡ ಹೋಮಿಯೋಪತಿ ಮಾಡ್ತಾರೆ ಆಲೋಪತಿ ಮತ್ತು ಬೇರೆ ಬೇರೆ ಆಪ್ಷನ್ಸ್ ಇದೆ ಡೆಂಟಿಸ್ಟ್ ಮಾಡ್ತಾರೆ ತುಂಬಾ ಆಪ್ಷನ್ಸ್ ಇದೆ ಅದರಲ್ಲಿ ಕೂಡ ಡರ್ಮಟಾಲಜಿಸ್ಟ್ ಈ ಥರ ಬೇರೆ 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 ಆಪ್ಷನ್ಸ್ ಇದೆ ಇದಿಷ್ಟು ಸೈನ್ಸ್ ರಿಲೇಟೆಡ್ ಅಂತ ಹೇಳ್ಬೋದು ಇವಾಗ ಡಾಕ್ಟರ್ ಮಾಡಿದವರು ಫಸ್ಟ್ ಎಮ್ ಬಿ ಬಿ ಎಸ್ ಮಾಡಿ ಆಮೇಲೆ ಎಮ್ ಡಿ ಮಾಡಿ ಆಮೇಲೆ ಏನೇನೋ ಮಾಡ್ತಾರೆ ಅದೆಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ಹೀಗೆ ಇದಿಷ್ಟು ಆಪ್ಷನ್ ಇನ್ನು ಇದಿಷ್ಟ್ರ ಜೊತೆಗೆ ನಾನು ಸೆಕೆಂಡ್ ಪಿ ಯು ಆದಮೇಲೆ ಕೆಲವೊಂದಷ್ಟು ನಮಗೆ ಆಪ್ಷನ್ಸ್ ಸಿಗುತ್ತೆ ಅದನ್ನು ಹೇಳ್ತೀನಿ ಸೆಕೆಂಡ್ ಪಿ ಯು ಆದಮೇಲೆ ನಮಗೆ ಡೈರೆಕ್ಟಾಗಿ ನಾನು ಹೇಳಿದಾಗೆ ನರ್ಸಿಂಗ್ ಮಾಡ್ಬೋದು ಆ್ಯಂಡ್ ಪ್ಯಾರಾಮೆಡಿಕಲಲ್ಲಿ ಮಾಡ್ಬೋದು ಪ್ಯಾರಾಮೆಡಿಕಲ್ ಅಂದರೆ ನಾವು ಮೆಡಿಸನ್ ರಿಲೇಟೆಡ್ ಅಂದರೆ ಮೆಡಿಕಲ್ ರಿಲೇಟೆಡ್ ಕೋರ್ಸ್ ಫಾರ್ಮಸಿ ಅಂತ ಹೇಳ್ತೀವಿ ಅದು ಮಾಡ್ಬೋದು ಮತ್ತು ಈ ಬ್ಲಡ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಅಂದರೆ ಬ್ಲಡ್ ಟೆಸ್ಟ್ ಆ ಥರ ಎಲ್ಲ ಮಾಡ್ತಾರಲ್ಲ ಆ ಕೋರ್ಸ್ ಮಾಡ್ಬೋದು ಮತ್ತೆ ರೇಡಿಯೋ ಥೆರಪಿ ಈ ಥರ ಅದೆಲ್ಲ ತುಂಬ ಕೋರ್ಸ್ಗಳಿದೆ ಅದೆಲ್ಲ ಕೂಡ ಸೆಕೆಂಡ್ ಪಿ ಯು ಆದಮೇಲೆ ಮಾಡ್ಬೋದು ಯಾರಿಗೆ ಎಮ್ ಬಿ ಬಿ ಎಸ್ ಓದೋಕೆ ಇಷ್ಟ ಇಲ್ಲ ಎಮ್ ಬಿ ಬಿ ಎಸ್ ಅಷ್ಟು ವರ್ಷ ಯಾರು ಓದ್ತಾರೆ ಅನ್ನೋರು ಈ ಥರ ಸೈನ್ಸಲ್ಲಿ ಇಂಟ್ರೆಸ್ಟ್ ಇರೋರು ಈ ಥರ ಯಾವುದಾದ್ರೂ ಒಂದು ಕೋರ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಮಗೆ ಟೆಂತ್ ಆದಮೇಲೆ ಇನ್ನು ಕೆಲವೊಂದಷ್ಟು ಆಪ್ಷನ್ಸ್ ಇದೆ ಟೆಂತ್ ಆದಮೇಲೆ ಡೈರೆಕ್ಟಾಗಿ ನಾವು ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳೋವರು ಡೈರೆಕ್ಟಾಗಿ ನಾವು ಡಿಪ್ಲೊಮಾ ತಗೊಂಡು ಇಂಜಿನಿಯರಿಂಗ್ ಮಾಡ್ಕೋಬೋದು ಡಿಪ್ಲೊಮೊದವ್ರಿಗೆ ಸಪ್ರೇಟ್ ಸಿ ಇ ಟಿ ಇರುತ್ತೆ ಇಂಜಿನಿಯರಿಂಗಿಗೆ ಆ್ಯಂಡ್ ಸೆಕೆಂಡ್ ಪಿ ಅವರಿಗೆ ಸಪ್ರೇಟ್ ಸಿ ಇ ಟಿ ಎಕ್ಸಾಮ್ಸ್ ಇರುತ್ತೆ ಆ್ಯಂಡ್ ಸಪ್ರೇಟ್ ಏನು ಹೇಳೋದು ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಅಂತ ಕೂಡ ಇರುತ್ತೆ ಅವರಿಗೆ ಡಿಪ್ಲೊಮಾ ಮಾಡಿ ನಾವು ಇಂಜಿನಿಯರಿಂಗ್ ಮಾಡೋದ್ರೆ ನಮಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಮಗೆ ಇಂಜಿನಿಯರಿಂಗ್ ಸ್ವಲ್ಪ ಈಸಿ ಆಗುತ್ತೆ ಬಿಕಾಸ್ ಡಿಪ್ಲೊಮಾದಲ್ಲೇ ನಾವು ಇಂಜಿನಿಯರಿಂಗ್ದು ಒಂದು ಷ್ಟು ಸಬ್ಜೆಕ್ಟ್ಸ್ಗಳನ್ನ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ ಒಂದಷ್ಟೊಂದು ಜಾಸ್ತಿನೇ ತಿಳ್ಕೊಂಡಿರ್ತೀವಿ ಇವಾಗ ಸೈನ್ಸ್ ಓದಿ ಇಂಜಿನಿಯರಿಂಗ್ ಓದುವಾಗ ಅದರಲ್ಲಿ ಕಾಮನ್ ಕೆಲವೊಂದಷ್ಟು ಕಾಮನ್ ಇರ್ಬೋದು ಬಟ್ ಡಿಪ್ಲೊಮಾ ಓದಿ ಇಂಜಿನಿಯರಿಂಗ್ ಮಾಡುವಾಗ ತುಂಬಾ ಕಾಮನ್ಸ್ ಕಾಮನ್ ಸಬ್ಜೆಕ್ಟ್ಸ್ಗಳಿರುತ್ತೆ ಅದರಿಂದ ಅದ್ರ ಬಗ್ಗೆ ನಾವು ಡಿಪ್ಲೊಮದಲ್ಲಿ ಏನು ಸ್ವಲ್ಪ ತಿಳ್ಕೊಂಡಿರ್ತೀವಿ ಅದನ್ನ ನಾವು ಸ್ವಲ್ಪ ಜಾಸ್ತಿಯಾಗಿ ಓದ್ಬೋದು ಆ್ಯಂಡ್ ಡಿಪ್ಲೊಮಾ ಮಾಡಿ ನಾವು ತ್ರೀ ಇಯರ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಸಾಕು ಸೆಕೆಂಡ್ ಪಿ ಯು ಮಾಡಿ ಫೋರ್ ಇಯರ್ಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಡಿಪ್ಲೊಮಾ ಮಾಡಿದವ್ರಿಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇರೋಲ್ಲ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಎಂಟ್ರಿ ಸಿಗುತ್ತೆ ಬಿಕಾಸ್ ನಾವು ಫಸ್ಟ್ ಇಯರಲ್ಲಿ ಸ್ವಲ್ಪ ಕಲ್ತಿರೋದ್ರಿಂದ ಫಸ್ಟ್ ಇಯರ್ ನಮಗೆ ಕಲಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸೊ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಸೆಕೆಂಡ್ ಪಿ ಯುಗೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಹೋಗ್ಬೋದು ಈ ಥರ ಕೂಡ ಇದೆ ಆ್ಯಂಡ್ ಐ ಟಿ ಐ ಕೂಡ ಮಾಡ್ತಾರೆ ಆ್ಯಂಡ್ ಐ ಟಿ ಐ ಕೂಡ ಮಾಡ್ತಾರೆ ಇವಾಗ ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ ಆ್ಯಂಡ್ ಎಲೆಕ್ಟ್ರಿಕಲ್ ಇದೆಲ್ಲ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ ಇನ್ನೂ ಇಂಜಿನಿಯರಿಂಗ್ ಆಗಲಿ ಡಿಪ್ಲೊಮಾ ಆಗಲಿ ಕಷ್ಟ ನಾನು ಇದನ್ನು ಓದಲ್ಲ ಅನ್ನೋರು ಐ ಟಿ ಐ ಕೂಡ ಮಾಡ್ಬೋದು ಬಿಕಾಸ್ ಅದು ಕೂಡ ಸೇಮ್ ಅದರಲ್ಲೂ ಕೂಡ ಸೇಮ್ ಅದನ್ನೇ ಅವರು ಸ್ವಲ್ಪ ಅದೇ ರಿಲೇಟೆಡ್ ಇರುತ್ತೆ ಅಂದರೆ ಟೆಕ್ನಿಷಿಯನ್ಸ್ ಆಗಬೇಕು ಅಂದರೆ ಮೆಕ್ಯಾನಿಕ್ ಅಂದರೆ ಲೈಕ್ ಮೆಕ್ಯಾನಿಕ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕಲಿಬೇಕು ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅನ್ನೋರಿಗೆಲ್ಲ ಹಾಂ ಇದರಲ್ಲೂ ಕೂಡ ಆಪ್ಷನ್ಸ್ಗಳೇ ಇರುತ್ತೆ ಅದನ್ನು ಕೂಡ ನಾವು ಮಾಡ್ಕೊಬೋದು ಓಕೆ ಇದಿಷ್ಟು ಕೆರಿಯರ್ ಗೈಡೆನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಕೆರಿಯರ್ ನಾವೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಮಗೆ ಏನು ಬೇಕು ಅನ್ನೋದನ್ನ ನಾವು ಕರೆಕ್ಟಾಗಿ ಒಂದು ಸಲ ನಾವು ಕರೆಕ್ಟಾಗಿ ಡಿಸೈಡ್ ಮಾಡಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಾವು ಇವಾಗ ಒಂದು ಸಲ ಏನೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಾವು ಮತ್ತೆ ನಾವು ಏನೋ ಇದು ಮಾಡಬಾರ್ದಾಗಿತ್ತು ಇದಕ್ಕೆ ಸ್ಕೋಪ್ ಇಲ್ಲ ಸ್ಕೋಪೇ ಇಲ್ಲ ನಾನು ಇದು ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಯೂಸ್ ಇಲ್ಲ ನಾವು ಓದೋದಷ್ಟು ವೇಸ್ಟ್ ಆಗಿಬಿಡುತ್ತೆ ಅದರಿಂದ ನೀವೇನೋ ಏನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದನ್ನ ನೀವು ಫಸ್ಟೇ ಡಿಸೈಡ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಪೇರೆಂಟ್ಸ್ದು ಸಜೆಷನ್ನ ನೀವು ತೊಗೋಬೋದು ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸು ಸಜೆಷನ್ ಕೊಟ್ಟೆ ಕೊಡ್ತಾರೆ ಸಜೆಷನ್ನ ತೊಗೋಬೋದು ಹಂಗಂತ ಪೇರೆಂಟ್ಸ್ ಸಜೆಷನ್ ತೊಗೊಳ್ಳೇಬೇಕು ಅಂತಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಫೋರ್ಸಿಂಗ್ ನಾನು ಅದು ತೊಗೊಂಡೆ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳೋ ಎಷ್ಟೊಂದು ಜನ ಮಕ್ಕಳನ್ನ ನಾವು ನೋಡ್ತೀವಿ ಸೊ ಹಾಗೆ ಕೂಡ ಆಗಬಾರ್ದು ಆ ಪೇರೆಂಟ್ಸ್ ಅಷ್ಟೇ ತುಂಬ ಪ್ರೆಷರ್ ಹಾಕೋ ಬದಲು ಏನು ಇಂಟ್ರೆಸ್ಟ್ ಇದೆ ಅದು ಒಳ್ಳೆಯದಾ ಅಂತ ಹೇಳಿ ನೀವು ಅವ್ರಿಗೆ ಗೈಡ್ ಮಾಡಿದ್ರೆ ಸಾಕು ಅವರು ನೆಕ್ಸ್ಟ್ ಏನು ತೊಗೋಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ತೊಗೊಳೋದು ಏನು ತೊಗೊತಾರೆ ಏನು ಓದ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಏನು ಓದೋ ಇವಾಗ ಎಷ್ಟೊಂದು ಪೇರೆಂಟ್ಸ್ ಅವ್ರಿಗೆ ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ಬಟ್ ಪೇರೆಂಟ್ಸ್ ಸೈನ್ಸಿಗೆ ಕಳಿಸ್ಬಿಡ್ತಾರೆ ಅದು ಫಸ್ಟ್ ಇಯರ್ ಸೈನ್ಸ್ ಓದಿದ್ಮೇಲೆ ಅವರಿಗೆ ಅದು ಓದಕ್ಕೆ ಆಗಿರಲ್ಲ ಅವ್ರು ಬಿಟ್ಟೇ ಬಿಡ್ತಾರೆ ಕಾಲೇಜ್ ಬಿಟ್ಟು ಮತ್ತೆ ಫಸ್ಟ್ ಇಯರ್ ಆರ್ಟ್ಸ್ ತೊಗೊಳ್ತಾರೆ ಸೊ ಒನ್ ಇಯರ್ ವೇಸ್ಟ್ ಆಗುತ್ತೆ ಎಷ್ಟೊಂದು ಇದೆಲ್ಲ ನಾವು ನೋಡಿದ್ದೀವಿ ಅದರಿಂದ ಈ ಥರದ್ದೆಲ್ಲ ಪ್ರೆಷರೈಸ್ಡ್ ಇಲ್ಲದೆ ನೀವು ಜಸ್ಟ್ ಏನು ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ನೀವೇ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಏನು ಒಳ್ಳೇದು ಅನ್ಸುತ್ತೆ ಅದನ್ನ ನೀವು ತೊಗೊಳ್ಳಿ ಹಾಗಂತ ಪೇರೆಂಟ್ಸ್ ಹೇಳಿದ್ನ ಕೇಳಬೇಡಿ ಅಂತಲ್ಲ ಪೇರೆಂಟ್ಸ್ ಹೇಳಿದ್ನೂ ಕೂಡ ಕೇಳಬೇಕು ಬಿಕಾಸ್ ಅವರು ಕೂಡ ಅವರು ಡೆಫಿನೆಟಾಗಿ ಏನು ಕರೆಕ್ಟ್ ಅನ್ನೋದನ್ನ ಅವ್ರು ಹೇಳಿರ್ತಾರೆ ಮತ್ತು ಆ ಟೀಚರ್ಸ್ ಗೈಡೆನ್ಸ್ನ ಕೂಡ ತೊಗೊಬೋದು ಎಷ್ಟೊಂದು ಜನಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಥರ ಏನು ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ಆ ಟೈಮಲ್ಲಿ ನೀವು ಟೀಚರ್ಸ್ ಗೈಡೆನ್ಸ್ನ ಕೂಡ ತೊಗೊಬೋದು ಓಕೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡೋ ಸ್ವಪ್ನ ಲೋಕ